ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಆ ದೀಪಾವಳಿ ಬೆಳಗೋ ಜ್ಯೋತಿ ಆಗ್ಲಿಲ್ಲಮ್ಮ, ಉರಿಯೋ ಜ್ವಾಲೆ ಆಗೋಯ್ತು. ಸುಮಾರು ವರ್ಷಗಳ ಹಿಂದೆ ಅಜ್ಜಿ. ಏನಜ್ಜಿ, ನಮಗೆಲ್ಲ ಕೆಲಸ ಹೇಳಬೇಕಾಗಿರೋ ನೀನೆ ಹೀಗೆ ಆರಾಮಾಗಿ ನಿಂತಿದ್ಯಾ? ಕೆಲ್ಸನ? ಏನಪ್ಪ, ಏನ್ ಕೆಲ್ಸ ಹೇಳ್ಬೇಕು? ಇನ್ನೇನ್ ದೀಪಾವಳಿ ಹಬ್ಬ ಹತ್ರ ಬಂತಲ್ಲ ಅಜ್ಜಿ, ನೀನು ಸರ್ಪಟಾಕಿ ತರ ಗಲಗಲ ಅಂತ ಶಬ್ದ ಮಾಡ್ಕೊಂಡು ಓಡಾಡ್ತಿರ್ತೀಯ ಅಂತ ಅನ್ಕೊಂಡ್ರೆ ತುಸ್ ಪಟಾಕಿ ತರ ಸುಮ್ನೆ ಇದೆಯಲ್ಲ ಅಜ್ಜಿ. ನಾನು ಈ ಮನೆಗೆ ಬಂದಾದ್ಮೇಲೆ ಇದು ನನಗೆ ಮೊದಲನೇ ವರ್ಷದ ದೀಪಾವಳಿ ಹಬ್ಬ. ಪದ್ಮಿನಿಗೆ ಮದುವೆ ಆದ್ಮೇಲೆ ಅವಳಿಗೂ ಕೂಡ ಇದು ಮೊದಲನೇ ವರ್ಷದ ದೀಪಾವಳಿ ಹಬ್ಬ. ಹಾಗಾಗಿ ನಾವೆಲ್ಲರೂ ಈ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ಬೇಕು. ನಮ್ಮೆಲ್ರಿಗೂ ಹೊಸ ಬಟ್ಟೆ ತಗೋಬೇಕು, ಪದ್ಮಿನಿಗೆ ಉಡುಗೊರೆಗಾಗಿ ಕೊಡಬೇಕಾಗಿರೋ ಆಭರಣಗಳನ್ನ ತಗೋಬೇಕು, ಹಬ್ಬದ ಅಡುಗೆ ಮಾಡೋದಕ್ಕೆ ಅಡುಗೆ ಪಟ್ಟಿ ತಯಾರು ಮಾಡಬೇಕು. ನಾವೆಲ್ಲರೂ ಬೆಳಕಿನ ಹಬ್ಬ ಆಚರಿಸೋದಕ್ಕೆ ಪಟಾಕಿಗಳನ್ನು ತಗೊಂಡು ಬರಬೇಕು. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ನೀನು ಸುಮ್ಮನೆ ಇದ್ರೆ ಹೇಗಜ್ಜಿ? 20 ವರ್ಷದಿಂದ ನಾವು ಯಾವ ಹಬ್ಬನೂ ಆಚರಣೆ ಮಾಡಿಲ್ಲಪ್ಪ. ನೀನ್ ಬಂದ್ಮೇಲೇನೆ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ದು. ಆದ್ರೆ ಈ ದೀಪಾವಳಿನ ನಾವ್ಯಾವತ್ತು ಮಾಡಿಲ್ಲ, ಮಾಡೋದು ಇಲ್ಲ. ನಾವೇ ಯಾಕೆ ಇಡೀ ಊರೇ ಈ ಹಬ್ಬನ ಆಚರಣೆ ಮಾಡಲ್ಲ? ಯಾಕಚ್ಚಿ? ಯಾಕೆಂದ್ರೆ ನಿಮ್ಮಪ್ಪ ಅಮ್ಮ ಪ್ರಾಣ ಕಳ್ಕೊಂಡಿದ್ದಿನ. ನೀನು ನಮ್ಮಿಂದ ದೂರ ಆದ್ದಿನ. ನಮ್ಗೆ ದೀಪಾವಳಿ ಸಂಭ್ರಮದ ದಿನ ಅಲ್ಲಪ್ಪ, ಸೂತ್ಕದ ದಿನ. ನಮಗಿದು ಬೆಳಕಿನ ಹಬ್ಬ ಅಲ್ಲಪ್ಪ, ಬೆಳಕನ್ನ ಕಳ್ಕೊಂಡ ದಿನ. ಇಡೀ ಊರು ಈ ಹಬ್ಬನ ಆಚರಣೆ ಮಾಡದೇ ಇದ್ರು ಪಟಾಕಿ ಹಚ್ಚಿ ಸಂಭ್ರಮದಿಂದ ಹಬ್ಬನ ಆಚರಿಸೋದು ಒಂದೇ ಒಂದು ಕುಟುಂಬ, ನಾಗವಂಶದ ಕುಟುಂಬ. ನಮ್ಮಣ್ಣ ಕಾಳಿಂಗನಿಗೆ ನಾವು ದುಃಖದಲ್ಲಿದ್ರೆ ಅವನು ಸಂತೋಷ ಪಡ್ತಾನೆ. ನಾವು ಮತ್ತೆ ಆ ನೋವಲ್ಲಿರೋದು ಬೇಡ ಅಜ್ಜಿ. ಈ ಘಟನೆಗೆ 20 ವರ್ಷಗಳೇ ಆಗೋದ್ವು. ನಾನು ಈ ಮನೆಗೆ ಬಂದಾಯ್ತಲ್ಲ, ಈಗ ಅದನ್ನೆಲ್ಲ ಮರೆತು ಹಬ್ಬನ ಆಚರಿಸೋಣ, ವಿಜೃಂಭಣೆಯಿಂದ ಆಚರಿಸೋಣ. ನಾವು ಮತ್ತೆ ಅದೇ ಗುಂಗಲ್ಲಿದ್ರೆ ಹೇಗೆ? ಹಿಂದಿನ ನೋವು ಇವತ್ತಿನ ದಿನ ನರಕ ಮಾಡುತ್ತೆ ಅನ್ನೋದಾದರೆ ನಾವು ಅದನ್ನು ನೆನೆಸ್ಕೊಳ್ಳೋದಾದ್ರೂ ಯಾಕಚ್ಚಿ? ನಿನಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನೆನಪಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ? ಹೌದಚ್ಚಿ, ನನಗೆ ಸರಿಯಾಗಿ ನೆನಪಿಲ್ಲ ಅಜ್ಜಿ. ನಾನು ಮನೆಗೆ ಬಂದಾಗ್ಲಿಂದ ಗಮನಿಸ್ದೆ ಮಗ ಸೊಸೆನ ಇಷ್ಟೊಂದು ಪ್ರೀತಿಸೋರು ನೀವು, ಅವ್ರದ್ದೊಂದು ಫೋಟೋನೂ ಹಾಕಿಲ್ವಲ್ಲ. ನಮ್ಮ ವಂಶದ ಪೂರ್ವಜರ ಫೋಟೋ ಇದೆ, ನಮ್ಮ ಕುಟುಂಬದವ್ರ ಫೋಟೋ ಇದೆ, ಆದರೆ ನಮ್ಮ ತಂದೆ ತಾಯಿ ಫೋಟೋ ಮಾತ್ರ ಇಲ್ಲ. ಯಾಕಚ್ಚಿ? ನಿಜ ಹೇಳಬೇಕು ಅಂತಂದರೆ ಅವ್ರು ನೋಡೋದಕ್ಕೆ ಹೇಗಿದ್ರು ಅಂತ ನನಗೆ ಜ್ಞಾಪಕನೂ ಇಲ್ಲ. ಅದಕ್ಕೆ ಕಾರಣ ಇದೆ ಸೂರ್ಯ, ಆ ಫೋಟೋನಲ್ಲಿ ಹಾಕಿದ್ರೆ ದಿನ ಅದನ್ನ ನೋಡಿ ನನ್ನ ಮನಸ್ಸಿಗೆ ಬೇಜಾರಾಗ್ತಿತ್ತು. ನಿಮ್ಮ ತಾತ ಅಂತೂ ನಿಮ್ಮ ತಂದೆ ತೀರ್ಕೊಂಡ್ಮೇಲೆ
ದಿನ ಆ ಫೋಟೋ ಮುಂದೆ ನಿಂತ್ಕೊಂಡು ಗಂಟೆಗಟ್ಟಲೆ ಅಳ್ತಾ ಇದ್ರು. ಈ ಮನೆಯಲ್ಲಿ ಯಾರಿಗೂ ಆ ನೋವಿಂದ ಆಚೆ ಬರಕ್ಕಾಗೇ ಇರಲಿಲ್ಲ. ಅದಕ್ಕೆ ಆ ಫೋಟೋನ ನಾನೇ ತೆಗೆದಿಟ್ಬಿಟ್ಟೆ. ಈ ತರ ದೀಪಾವಳಿ ಹಬ್ಬ ಬಂದಾಗ ಆ ಫೋಟೋನ ತೆಗೆದು ನೋಡಿ ಮತ್ತೆ ಒಳಗಿಟ್ಬಿಡ್ತೀನಿ. ನಿನಗೆ ನಿನ್ನ ಅಪ್ಪ ಅಮ್ಮ ನೆನಪಿಲ್ಲ ಅಲ್ಲ? ಬಾ, ನಿನಗೆ ತೋರಿಸ್ತೀನಿ. ಅಜ್ಜಿ ಮೊಮ್ಮಗನ ಜೊತೆ ಸೇರ್ಕೊಂಡು ಏನೋ ಮಸ್ಲತ್ತು ನಡೆಸ್ತಾ ಇರೋ ಹಾಗಿದೆಯಲ್ಲ, ಏನಿರಬಹುದು? ಬಾ, ಒಂದು ನಿಮಿಷ ಇರು. ಕೂತ್ಕೋ. ಇವರೇ ನಿಮ್ಮ ತಂದೆ ತಾಯಿ. ನಿನ್ ತಂದೆ ನರಸಿಂಹ, ನಿನ್ ತಾಯಿ ಭಾರ್ಗವಿ.